ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಸಂಚಿಕೆಯಿಂದ ಮನುಷ್ಯ ಯಾಕೆ ಇಂಥ ರಾಶಿ ಇಂಥ ನಕ್ಷತ್ರ ಇಂಥ ಪಾದದಲ್ಲಿ ಓಡ್ತಾನೆ ಏನು ಕಾರಣ ಇರ್ಬೋದು ಯಾಕೆ ನನ್ನ ಮುಖ್ಯಮಂತ್ರಿ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಎಮ್ ಪಿ ಎಮ್ ಎಲ್ ಎ ಸಿನಿಮಾ ಆ್ಯಕ್ಟ್ರು ಸ್ಪೋರ್ಟ್ಸ್ ಮ್ಯಾನ್ ದೊಡ್ಡ ಕರೋಡುಪತಿ ರಾಶಿ ನಕ್ಷತ್ರದಲ್ಲಿ ಯಾಕೆ ಇಲ್ಲ ಪಾದದಲ್ಲಿ ಅಂತಂದರೆ ನಾವು ನಮ್ಮ ತೊಗೊಂಬಂದಿರೋ ಪೂರ್ವಜಮದ ಪಾಪದ ಫಲ ಮತ್ತು ನಾವು ಮಾಡುವಂಥ ಪುಣ್ಯ ಎಷ್ಟಿದೆಯೋ ಅಷ್ಟು ತಕ್ಕಂತೆ ಆ ಎಷ್ಟು ಸುಖ ಕೊಡ್ತಾನೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಹಿಂದೆ ಪ್ರಾಣಿಯಾಗಿ ಹುಟ್ಟಿರ್ತೀವಿ ಏನೋ ಒಂದು ಆಗಿ ಈಗ ಮನುಷ್ಯನ ಜನ್ಮಕ್ಕೆ ಬಂದಿದೆ ಬಂದಮೇಲೆ ಸದಾ ಒಳ್ಳೆಯದನ್ನೇ ಮಾಡ್ತಿರ್ಬೇಕಂತೆ ನೆಕ್ಸ್ಟ್ ಬರ್ತಲ್ಲಿ ಒಳ್ಳೆ ಸಿಗಬೇಕು ಅಂತಾನೆ ಒಂದು ಕಾರು ಒಂದು ಒಳ್ಳೆ ಮನೆ ದೊಡ್ಡ ಶ್ರೀಮಂತರ ಮನೇಲಿ ಉಡಬೇಕು ಅಂದರೆ ಒಂದು ಒಳ್ಳೆ ಹೆಂಡತಿ ಸಿಗಬೇಕು ಒಳ್ಳೆ ಗಂಡ ಒಳ್ಳೆ ಮಕ್ಳು ಉಡಬೇಕು ನಮ್ಮ ಇದರಲ್ಲಿ ವಂಶದಲ್ಲಿ ಅಂತಂದರೆ ನಾನು ಈ ಜಮದಲ್ಲೇ ಎಲ್ಲ ಅದನ್ನು ಪ್ಯಾಕ್ ಮಾಡ್ಕೊತಾ ಇರಬೇಕು ಪುಣ್ಯನ ಗಳಿಸಿ ನನ್ನ ಅಕೌಂಟಿಗೆ ಇಟ್ಕೋಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಅಂತ ಹೊರಟಿದ್ದಾರೆ ಜಗತ್ತಿನಲ್ಲಿ ಆದರೆ ನಾವು ಪುಣ್ಯವನ್ನು ಗಳಿಸಿ ಶ್ರೀಮಂತರಾಗಬೇಕು ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ಕ್ಷಣ ಸುಖಕ್ಕೋಸ್ಕರ ಲಂಚ ತಗೋತೀವಿ ಕ್ಷಣಸುಖಕ್ಕೋಸ್ಕರ ಏನೋ ಒಂದು ಮಾಡಿಬಿಡ್ತೀವಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಮಾಡಿ ಕರ್ಮಗಳನ್ನು ಕಟ್ಟಾಕೊಂಡ್ಬಿಡ್ತೀವಿ ಓದ್ಯಮದಲ್ಲಿ ಒಳ್ಳೇದು ಮಾಡಿದರೆ ಈ ಜಮ ಎಲ್ಲ ಒಳ್ಳೇದು ಮಾಡ್ತಾನೆ ಓದ್ಯಮ್ದು ಏನೂ ಮಾಡಿಲ್ಲ ಈ ಜಮ್ ನೀವೇನು ಕೇಳೋಂಗೇ ಇಲ್ಲ ನೀವು ಎಷ್ಟೇ ಪೂಜೆ ಮಾಡಿ ಎಷ್ಟೇ ಪರಿಹಾರ ಮಾಡಿದ್ರೂ ಕೂಡ ನಿಮಗೆ ಭಗವಂತ ಏನೂ ಕೊಡೋಲ್ಲ ಏನೂ ಕಳ್ಕೊಳ್ಳೋಂಗೂ ಮಾಡಲ್ಲ ಅವಕಾಶಗಳನ್ನು ಕೊಡ್ತಾನೆ ಭಗವಂತ ಆಶೀರ್ವಾದನೂ ಮಾಡಲ್ಲ ಶಾಪನೂ ಕೊಡೋಲ್ಲ ಈ ಆಶೀರ್ವಾದ ಶಾಪ ಮಧ್ಯೆ ಭಾಳಷ್ಟು ಅವಕಾಶಗಳು ಕೊಡ್ತಾನೆ ಪುಣ್ಯ ಗಳಿಸಕ್ಕೆ ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತೀವಿ ಓಹ್ ನಾನು ಯಾಕೆ ಹಿಂಗೆ ಹುಟ್ಟಿದೆ ಯಾಕೆ ಇಂಥ ರಾಶಿ ಇಂಥ ನಕ್ಷರ ಉಟ್ಟೆ ನಾನು ಕರ್ಮ ಏನು ಮಾಡಿದ್ನೋ ಅಂತ ನಾವೇ ಕರ್ಮಕ್ಕೆ ಬಗ್ಗೆ ಬೈಕೋತೀವಿ ಅಟ್ಲೀಸ್ಟ್ ಆಗ್ಲಾರು ಅರಿವಾಗುತ್ತೆ ನಮಗೆ ಹಿಂಗೆ ಯಾಕೆ ಹಿಂಗೆ ಹುಟ್ಟಿದೀವಿ ಸರಿಯಾಗಿ ಮನೆ ಇಲ್ಲ ಬಾಡಿಗೆ ಮನೆ ಲೀಸ್ ಮನೆ ಮತ್ತು ಎಲ್ಲಾದರೂ ಲಾಸು ಏನು ಮಾಡು ಓದೋಕ್ಕಾಗ್ತಿಲ್ಲ ಒಂಥರ ನಮ್ಗೆ ಆರು ಕೇಳಂಗಿಲ್ಲ ಮೂರು ಕೇಳಿ ಮಧ್ಯದಲ್ಲೇ ತನ್ನಿಟ್ಟು ಬಿಟ್ಟಿರ್ತಾನೆ ಭಗವಂತ ಯಾಕಂದ್ರೆ ಪೂರ್ವಜಮ್ ಕರ್ಮದ ಫಲ ಅದು ಒಂದು ಹತ್ತು ಕೊಲೆ ಮಾಡಿ ಒಂದು ಇಪ್ಪತ್ತು ರೇಪ್ ಮಾಡಿ ಒಂದಷ್ಟು ಜನ ಲಂಚ ತೊಗೊಂಡು ಮೋಸ ಮಾಡಿ ಬದುಕಿದವನಿಗೆ ದೊಡ್ಡ ಮಹಾತ್ಮನ ಉಡೋ ಅವಕಾಶ ಕೊಡಲ್ಲ ಭಗವಂತ ಮಹಾತ್ಮನ ಹುಡಬೇಕು ಅಂತಂದರೆ ಅದರದೇ ಸಂಸ್ಕಾರ ಇದೆ ಅದರದ್ದೇ ಕರ್ಮ ಸಿದ್ಧಾಂತಗಳಿವೆ ಹಾಗೇ ಭಗವಂತ ಏನು ಮಾಡಿದರೆ ಇಂತಿಂಥ ತಪ್ಪು ಮಾಡಿದ್ರೆ ಇಂತಿಂಥ ರಾಶಿ ಇಂತಿಂಥ ನಕ್ಷತ್ರ ಇಂತಿಂಥ ಚರಣದಲ್ಲೇ ಉಡಬೇಕು ಅಂತ ಹೇಳಿ ಬರೆದಿಟ್ಬಿಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂತ ಬೈಲ ಅದು ಅದನ್ನು ದಾಟು ಹೋಗಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನಾವು ಎಷ್ಟೇ ಹಣ ಗಳಿಸಿದ್ರು ಕೂಡ ನಾವೇನಾಗಿ ಉಡಬೇಕೋ ಹಾಗೆ ಉಡಬೇಕು ಮತ್ತು ಎಷ್ಟು ಸಿಗಬೇಕು ಅಷ್ಟೇ ಸಿಗುತ್ತೆ ಈ ಜಮದಲ್ಲಿ ಎಷ್ಟು ವರ್ಷ ಬದುಕಬೇಕು ಅನ್ನೋದನ್ನು ಫಿಕ್ಸ್ ಮಾಡಿಬಿಟ್ಟಿರ್ತಾನೆ ಇಂತಿಂತ ತಪ್ಪು ಮಾಡಿದ್ರು ಇಂಥಿಂತ ಉಡಬೇಕು ಇಂಥ ಇಷ್ಟೇ ಆಯುಷು ಅಂಥೇಳಿ ಅದನ್ನು ನಾವು ಬದಲಾವಣೆ ಮಾಡ್ಕೊಳಕ್ಕೆ ಹೋದಾಗ ರಿವರ್ಸ್ ಆಗ್ತಾಯಿರ್ತದೆ ನಾವು ಮಾಡೋ ಕೆಲಸ ಅದಕ್ಕೆ ಇಳಿಗೆ ಆಗೋದಿಲ್ಲ ಯಶಸ್ವಿ ಆಗೋದಿಲ್ಲ ನೆನ್ನೆ ಮೊನ್ನೆ ಎಲ್ಲ ನಾನು ಅಶ್ವಿನಿ ನಕ್ಷತ್ರ ಮೇಷರಾಶಿ ಒಂದೇ ಪಾದ ಮೇಷರಾಶಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದದ ಬಗ್ಗೆ ನಾನು ಮಾತಾಡಿದ್ದೆ ಇವತ್ತು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿಲಿ ಯಾಕೆ ಕೊಡ್ತೀವಿ ಯಾಕೆ ಇದೇ ರಾಶಿ ಮೇಷರಾಶಿನಲ್ಲೇ ಅಶ್ವಿನಿ ನಕ್ಷತ್ರದಲ್ಲೇ ಮೂರನೇ ಚರಣ ಮೂರನೇ ಪಾದದಲ್ಲಿ ಯಾಕೆ ನಾವು ಜನ್ಮ ತಗೋತೀವಿ ಹೆಣ್ಣಾಗಲಿ ಗಂಡಾಗಲಿ ಅಂತಂದರೆ ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣನಿಗೆ ನನಗೆ ಯಾರೋ ಒಬ್ಬ ಪೂರ್ವಜನ್ಮ ಬ್ರಾಹ್ಮಣ ಸ್ನೇಹಿತ ಆಗಿರ್ತಾನೆ ನನಗೆ ಆಸ್ತಿ ಮತ್ತು ಬೇರೆ ರೀತಿ ಒಂದು ವಸ್ತುವಿನಲ್ಲಾಗಿರ್ಬೋದು ವಾಹನಗಳನ್ನು ಹಣಕಾಸಿನ ಬಗ್ಗೆ ತಿನ್ನೋ ಆಹಾರ ಪದಾರ್ಥಗಳನ್ನು ಅಥವಾ ಏನೋ ಒಂದು ದ್ರೋಹ ಮಾಡಿಬಿಟ್ಟಿರ್ತೀನಿ ಅಥವಾ ಅವನಿಗೆ ಮಾಂಸಗಳನ್ನು ಕೊಟ್ಟು ತಿನ್ನಿಸಿ ಕುಡಿಸಿ ಮಲಿನ ಮಾಡಿಬಿಟ್ಟಿರ್ತೀನಿ ಬ್ರಹ್ಮ ಬ್ರಾಹ್ಮಣನ ತತ್ವವನ್ನೇ ನಾನು ಹಾಡು ಮಾಡಿಬಿಟ್ಟಿರ್ತೀನಿ ಒಬ್ಬ ಬ್ರಾಹ್ಮಣ ಸ್ನೇಹಿತ ನನಗೆ ಅವ್ನಿಗೆ ಕುಡಿಯೋದು ಕಲಿಸ್ಬಿಡ್ತೀನಿ ಕಾಡ್ಸಾಡೋದು ಡ್ರಗ್ಸ್ ತೊಗೊಳ್ಳೋದು ಸ್ಮೋಕ್ ಮಾಡೋದು ಕೆಟ್ಟ ಕೆಟ್ಟ ಸವಾಸಗಳನ್ನು ಮಾಡಿಬಿಡ್ತೀವಿ ಇದು ಹುಡುಗ ಒಂದೇ ಅಲ್ಲ ಹೆಣ್ಣು ಸ್ತ್ರೀ ಕೂಡ ಯಾವ ಸ್ತ್ರೀ ಬ್ರಾಹ್ಮಣನಿಗೆ ಅಥವಾ ಬ್ರಾಹ್ಮಣ ಸ್ತ್ರೀಯರಿಗೆ ಕೆಟ್ಟ ಚಟಗಳನ್ನು ಕಲಸಿ ಅವರ ಬ್ರಹ್ಮತ್ವಕ್ಕೆ ದಂಗೆ ಮಾಡಿದರೆ ಮತ್ತು ಅವರಿಗೆ ಕೊಡಬೇಕಾದಂಥ ವಸ್ತು ಕೊಡದೇ ಇದ್ದರೆ ಅದು ಹಣ ಇರ್ಬೋದು ವೆಹಿಕಲ್ ಇರ್ಬೋದು ಬಟ್ಟೆ ಇರ್ಬೋದು ಪುಸ್ತಕ ಇರ್ಬೋದು ಏನೋ ಒಂದು ಇರ್ಬೋದು ಯಾವುದೋ ಒಂದು ಕರ್ಮ ಕೊನೆಗೆ ಅದು ಆಡು ಅವನೇನಾದ್ರು ಇನ್ನೂ ಮಿತಿಮೀರಿ ನಮ್ಮೆಲ್ಲ ವಿರೋಧ ಮಾಡಿದಾಗ ಸ್ನೇಹಿತನನ್ನೇ ಸಾಯಿಸಿಬಿಟ್ಟಿದ್ರೆ ಒಂದು ದ್ರೋಹ ಒಂದು ವಂಚನೆ ಒಂದು ದುಷ್ಟಚಟಗಳನ್ನು ಕಲಸಿರೋದು ಇಲ್ಲ ಸ್ನೇಹಿತ ಬ್ರಾಹ್ಮಣ ಸ್ನೇಹಿತನನ್ನು ಕೊಲೆ ಮಾಡಿದರೆ ನೀರು ತಳ್ಳಿಬಿಡೋದು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದರೆ ಈ ಥರ ದೋಷ ಮಾಡಿದರೆ ಮತ್ತೆ ಅವನಿಗೆ ಮಾಂಸ ತಿನ್ನೋದು ಕಲಿಸೋದು ಬ್ರಾಹ್ಮಣ ಹುಡುಗನ ಕುಡಿಯೋದು ಹೇಳ್ಕೊಡೋದು ಹೀಗೆ ಒಬ್ಬ ಬ್ರಹ್ಮತ್ವ ಇರುವಂಥ ಆತ್ಮಕ್ಕೆ ಮಲಿನ ಮಾಡಿದರೆ ಅವರು ಅಶ್ವಿನಿ ನಕ್ಷತ್ರ ಮೂರನೇ ಪಾದಲ್ಲಿ ಜನ್ಮ ತಗೊಳ್ಳೇಬೇಕು ಅಂತ ಹೇಳ್ತಾರೆ ಆಮೇಲೆ ಬ್ರಾಹ್ಮಣನ ದ್ರೋಹ ಬ್ರಹ್ಮಹತ್ಯೆ ದೋಷ ಇದ್ದರೆ ಅಶ್ವಿನಿ ನಕ್ಷತ್ರ ಮೂರನೇ ಪಾದಲ್ಲಿ ಹುಡ್ತಾರೆ ಅವರಿಗೆ ಈ ಜನ್ಮದಲ್ಲಿ ಮದುವೆ ಆದರೆ ಅಶ್ವಿನಿ ನಕ್ಷತ್ರ ಎರಡನೇ ಪಾದಲ್ಲಿ ಹುಟ್ಟಿರೋರು ಈ ಮಾದರೆ ಅವರಿಗೆ ಆಗಾಗ ಮಗು ಉಡುತ್ತೆ ಸತ್ತೋಗ್ತಾಯಿರ್ತದೆ ಮೃತ ಸಂತಾನ ಅಂತ ಹೇಳಿಬಿಟ್ರು ಮೃತ ಸಂತಾನ ಅಂತಂದರೆ ಮಗು ಆಗುತ್ತೆ ಬದುಕಲ್ಲ ಸತ್ತೋಗುತ್ತೆ ಈ ಥರ ದೋಷದಲ್ಲಿ ಈ ಒಂದು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಇವರಿಗೆ ಅಶ್ವಿನಕ್ಷತ್ರ ಮೂರನೇ ಪಾದ ಮಿಥುನಾಂಶ ಇರೋದ್ರಿಂದ ಬುಧ ಅಧಿಪತಿ ರಾಶಿಗೆ ದೇವತೆ ಅಶ್ವಿನಿ ಅಶ್ವಿನಕ್ಷತ್ರ ಮೂರನೇ ಪಾದ ಮಿಥುನಾಂಶದಲ್ಲಿ ಇರೋದ್ರಿಂದ ಬುಧಗ್ರಹನ ಕೂಡ ಅಧಿಪತಿ ಆದ್ದರಿಂದ ಈ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಎರಡು ಗ್ರಹಗಳು ಅಡ್ಮಿಟ್ ಮಾಡ್ತಾ ಅಡ್ಮಿನಿಸ್ಟ್ರೇಷನ್ ಮಾಡ್ತವೆ ಒಂದು ಖುಜ ಮತ್ತು ಅಂದರೆ ಮಂಗಳ ಗ್ರಹ ಮತ್ತು ಬುಧ ಗ್ರಹ ಈ ವರ್ಷ ಬುಧನೇ ರಾಜ ಆದ್ದರಿಂದ ಅಶ್ವಿನಿ ನಕ್ಷತ್ರ ಮೂರನೇ ಪಾದಕ್ಕೆ ಬುಧ ಎಷ್ಟು ಒಳ್ಳೇದು ಮಾಡ್ತೇನೆ ಎಷ್ಟು ಕೆಟ್ಟದ್ದು ಮಾಡ್ತೇನೆ ಅಂತ ಅವರವ್ರ ದಶಾಭಕ್ತಿ ನೋಡಬೇಕು ಆ ಜಾತಕದಲ್ಲಿ ಅದಕ್ಕೆ ರಾಶಿ ಭವಿಷ್ಯ ಹೇಳುವಾಗ ಮೇಷರಾಶಿಗೆ ಭವಿಷ್ಯ ಹೇಳಿದ್ರೆ ತಪ್ಪಾಗುತ್ತೆ ನನ್ನ ಪ್ರಕಾರ ಮೇಷ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಒನ್ನೇ ಪಾದವರು ಹುಟ್ಟಿದ್ದಾರೆ ಅವ್ರದೇ ಫಲ ಬೇರೆ ಮೇಷರಾಶಿ ಎರಡನೇ ಪಾದಲ್ಲಿ ಹುಟ್ಟಿರೋರು ಇದ್ದಾರೆ ಅವ್ರ ಪಲಗಳೇ ಬೇರೆ ಯಾಕಂದರೆ ಅವ್ರ ಕರ್ಮ ಬೇರೆ ಮಾಡಿದಾರಲ್ಲ ನಕ್ಷತ್ರ ಮೂರನೇ ಪಾದ ಹುಟ್ಟಿದ್ದಾರೆ ಮೇಷರಾಶಿಲಿ ಅವ್ರ ಫಲಲೆ ಬೇರೆ ನಕ್ಷತ್ರ ನಾಲ್ಕನೇ ಪಾದವು ಕೂಡ ಜನನ ಆಗಿರ್ತದೆ ಅವ್ರ ಫಲಗಳೇ ಬೇರೆ ಅದು ರಿಸಲ್ಟ್ಸೇ ಬೇರೆ ಅದರಿಂದ ಮೇಷರಾಶಿಗೆ ಹೋಲ್ಸಲಾಗಿ ನಾವು ಭವಿಷ್ಯ ಹೇಳಿದಾಗ ಯಾರಿಗೂ ಅನ್ವಯಿಸುತ್ತೋ ಗೊತ್ತಿಲ್ಲ ಒಂದನೇ ಪಾದಕ ಎರಡನೇ ಪಾದಕ ಮೂರನೇ ಪಾದಕ ನಾಲ್ಕನೇ ಚರಣಕ್ಕ ಅದರಿಂದ ಈ ಒಂದು ಜನ್ಮ ಸಿದ್ಧಾಂತ ಯಾಕೆ ಆಯಿತು ಅಶ್ವಿನಕ್ಷತ್ರ ಮೂರನೇ ಪಾದದಲ್ಲಿ ಒಬ್ಬ ಬ್ರಾಹ್ಮಣ ಸ್ನೇಹಿತನಿಗೆ ದ್ರೋಹ ವಂಚನೆ ದುಶ್ಚಟಗಳನ್ನು ಕಲಿಸೋದು ಅಥವಾ ಕೊಲೆ ಮಾಡಿದರೆ ಅಥವಾ ಅವನಿಗೆ ಅಪಮಾನ ಅವಮಾನ ಧಿಕ್ಕಾರಗಳನ್ನು ಮಾಡಿದರೆ ಈ ಜಾತಿ ಈ ಜನ್ಮದಲ್ಲಿ ಅವನು ಹಾಗರೆ ಈ ಅಶ್ವಿನಕ್ಷತ್ರ ಹೆಣ್ಣಾಗಲಿ ಗಂಡಾಗಲಿ ಮೂರನೇ ಪಾದಗಳು ರೋಗಿಗಳಾಗಿರ್ತಾರೆ ದುಶ್ಚಟಗಳಿಗೆ ಭಾಗಿಯಾಗ್ತಾರೆ ಈ ಜಮದಲ್ಲಿ ಮತ್ತು ಉಡ್ತಾರೆ ಸತ್ತೋಗ್ತಾರೆ ಈ ಥರದ್ದು ದೋಷ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಇದು ಬಹಳಷ್ಟಿದೆ ಇದ್ರ ಬಗ್ಗೆ ಹೇಳೋದು ಇದೊಂದೇ ರಾಶಿಗೆ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿಗೆ ಒಂದು ತಿಂಗಳು ಹೇಳ್ಬೋದು ಆದರೆ ಸ್ವಲ್ಪ ಯಾಕೆ ಹುಟ್ಟಿದ್ದೀವಿ ಏನಿದೆ ಅಂತ ತಿಳ್ಕೊಳ್ಳೋಕೋದು ಸಂಕ್ಷಿಪ್ತವಾಗಿ ನಾನೊಂದು ಎಪಿಸೋಡ್ ಇದ್ದೀನಿ ಅಶ್ವಿನಿ ನಕ್ಷತ್ರ ಒಂದೇ ಪಾದ ಹುಡ್ತರು ತಂದೆಗೆ ಅನಿಷ್ಟ ಅಂತ ಹೇಳಿದ್ದೆ ಎರಡನೇ ಪಾದಲ್ಲಿ ಉಡೋರು ಅಶ್ವಿನಿ ನಕ್ಷತ್ರ ಎರಡನೇ ಪಾದ ತಾಯಿಗೆ ತೊಂದರೆ ಅಂತ ಹೇಳಿದ್ದೆ ಇಲ್ಲಿ ಅಶ್ವಿನಿ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರೋರು ವಂಶಕ್ಕೆ ಕೇಡು ತರುವಂಥ ಸಂದರ್ಭ ಬರ್ತದೆ ಆದ್ದರಿಂದ ನಮ್ಮ ವಂಶಕ್ಕೆ ಅವನು ತುಂಬ ಗೋತ್ರಕ್ಕೆ ಕೆಟ್ಟನು ಆಗ್ಬೋದು ನಕ್ಷತ್ರ ನಮ್ಮ ಸ್ಥಾನಮಾನ ನಮ್ಮ ಕುಲಕ್ಕೆ ಅವಮಾನ ಹೆಣ್ಣಾಗಲಿ ಗಂಡಾಗಲಿ ಯಾರೋ ರಾತ್ರೋತ್ವ ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ ಮದುವೆ ಮಾಡಿಕೊಂಡು ಗೋತ್ರಕ್ಕೆ ಅವಮಾನ ವಂಶಕ್ಕೆ ಅವಮಾನ ಇವನು ಯಾವುದೋ ಜಾತಿಯನ್ನು ಮದುವೆ ಮಾಡ್ಕೊಂಡ್ಬನೇ ಕರ್ಕೊಂಡ್ಬಂದುಬಿಡ್ತಾನೆ ಮಗ ಆಗಿದ್ದರೆ ವಂಶಕ್ಕೆ ಕೇಡು ಹೀಗೆ ಹಲವಾರು ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ವಂಶಕ್ಕೆ ಈ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಇವ್ರು ಯಾವಾಗಲೂ ಚೋ ಅನ್ನೋ ಅಕ್ಷರದಲ್ಲೇ ಹೆಸರಿಟ್ಕೋಬೇಕು ಅಂತ ಹೇಳುತ್ತೆ ಅದು ಬೈಲ ಬರೆದು ಭಗವಂತ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಉಡೋರು ಉಡೋರು ಅವ್ರ ಹೆಸರು ಮೊದಲನೇ ಅಕ್ಷರ ಚೋ ಅಂತಿದ್ರೆ ಮಾತ್ರ ಅವ್ರಿಗೆ ಏಳಿಗೆ ಆಗುತ್ತೆ ಒಳ್ಳೆಯದಾಗತ್ತೆ ಬೇರೆ ಯಾವುದು ಹೆಸ್ಟ್ಕೋಬೇಕಂದ್ರೆ ಅದು ಕರ್ಮ ಕರ್ಮದ ಹೆಸರು ನಾವು ಮಾಡೋ ಕರ್ಮಕ್ಕೆ ಅದೊಂದು ಐಡೆಂಟಿಟಿ ಕಾರ್ಡು ಚೋ ಅನ್ನೋ ಅಕ್ಷರೂ ಬರಬೇಕು ಅಂತ ಹೇಳ್ತಾರೆ ಈ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿ ಹುಟ್ಟಿರೋರು ತುಂಬ ಧೈರ್ಯಶಾಲಿ ಸಕಲ ವಿದ್ಯಾ ಪ್ರವೀಣರು ಅಂದರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲ್ತಿರಲ್ಲ ಸು ಜಾ ಡ್ಯಾನ್ಸು ಸಂಗೀತ ಅದು ಇದು ಎಲ್ಲ ಥರ ವಿದ್ಯೆನೂ ಕಲ್ತಿರ್ತಾರೆ ಇವರೆಲ್ಲಿರ್ತರೋದು ಕಲಹ ಜಾಸ್ತಿ ಮಾತಿನಲ್ಲಿ ಇವರು ಸೋಲ್ಸೋಕ್ಕೆ ಆಗೋದಿಲ್ಲ ಅಂತ ಇದು ಮತ್ತು ಚೆನ್ನಾಗಿ ಓದಿ ಡಾಕ್ಟ್ರೇಟು ಅಥವಾ ಪಂಡಿತರಾಗಿರ್ತಾರೆ ಸ್ಕಾಲರ್ ಆಗಿರ್ತಾರೆ ಕೆಲವು ಸಂದರ್ಭದಲ್ಲಿ ಅಯ್ಯೋ ಪಾಪ ಒಂದಿಷ್ಟು ಊಟ ಕೊಡೋಣ ಬಟ್ಟೆ ಕೊಡೋಣ ಒಂದಿಷ್ಟು ದುಡ್ಡು ಕೊಡೋಣ ಅಂತ ಕರುಣ ಕರುಣೆಯ ಉಳ್ಳಂಥವರು ಅಂಥ ಕಣ್ಣಲ್ಲಿ ಮತ್ತು ಇದ್ದರೆ ಸದಾ ಸುಖ ಶಾಂತಿ ಪಡೆಯುವಂಥ ನೆಮ್ಮದಿ ಇರುವಂಥ ಮನಸ್ಸು ನಾಲ್ಕು ಜನಕ್ಕೆ ಬುದ್ಧಿ ಹೇಳುವಂಥ ವಿವೇಕಿಯು ಎಲ್ಲದರಲ್ಲೂ ಯೋಚನೆ ಮಾಡಿ ಚಿಂತನೆ ಮಾಡಿ ನಿರ್ಧಾರ ತಗೊಂಡು ಯಂಗ್ ಸ್ಟಾರ್ಟ್ ಮಾಡಬೇಕು ಏನು ಮುಗಿಸ್ಬೇಕು ಅನ್ನೋ ಒಂದು ಸಾಮರ್ಥ್ಯತೆಯನ್ನು ಹೊಳ್ಳಿರುವಂಥವರು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿಲು ಹುಟ್ಟಿದರೆ ಇದು ಅವರ ಲೈಫ್ ಲಾಂಗ್ ಗುಣಗಳಿವಲ್ಲ ಇದು ರಕ್ತದಲ್ಲೇ ಬಂದಿರೋತಕ್ಕಂಥ ಗುಣ ಇದು ಡಿ ಎನ್ ಎ ಡಿ ಆಕ್ಸಿಐಬೋನ್ಯೂಕ್ಲಿಕ್ ಆ್ಯಸಿಡಲ್ಲಿರುವಂಥ ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನು ಯಾರೂ ಆಲ್ಟ್ರ್ ಮಾಡೋಕ್ಕಾಗಲ್ಲ ಈ ಬೈ ಬರ್ತ್ ಬಂದಿರೋ ಗುಣಗಳಿದು ಯಾಕೆಂದರೆ ಮೇಷರಾಶಿಗೆ ನಕ್ಷತ್ರ ಮೂರನೇ ಪಾದ ಗುಣ ಇದು ರಾಶಿ ಗುಣ ಇವರು ಏನೆಲ್ಲ ಮಾಡ್ಬೋದು ಮೊಬೈಲ್ ದೂರವಾಣಿ ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ ಮೊಬೈಲ್ ಶಾಪು ಮೊಬೈಲನ್ನು ರಿಪೇರಿ ಮಾಡುವಂಥವ್ರು ಕಂಪ್ಯೂಟರ್ ಆಪ್ರೇಟರ್ಸು ಕಂಪ್ಯೂಟರ್ ರಿಪೇರಿ ಮಾಡುವಂಥವ್ರು ಇಂಥ ಉದ್ಯೆಗಳನ್ನು ಮಾಡಿದ್ರೆ ಭಾಳ ಒಳ್ಳೆಯದು ಉಪ್ಪಿನ ಬಿಸ್ನೆಸ್ ಅಶ್ವಿನಿ ನಕ್ಷತ್ರ ಮೂರನೇ ಪಾದಲ್ಲಿ ಉಪ್ಪು ಎಳ್ಳು ಔಡ್ಲೆಣ್ಣೆ ಹೀಗೆ ಈ ಪದಾರ್ಥಗಳನ್ನು ವ್ಯಾಪಾರ ಮಾಡೋದಲ್ಲಿ ಭಾಳ ತುಂಬ ಲಾಭ ಗಳಿಸ್ತಾರೆ ಈ ಬರ್ತಲ್ಲಿ ಅಶ್ವಿನಿ ನಕ್ಷತ್ರ ಮೂರನೇ ಪಾದಲ್ಲಿ ಇದಿಷ್ಟುನ ಇವರಿಗೆ ಭಗವಂತ ಕೊಟ್ಟಿದ್ದಾನೆ ಇದು ಬಿಟ್ಟು ಬೇರೆ ಮಾಡಕ್ಕೆ ಹೋದಾಗ ಲಾಸ್ ಆಗತ್ತೆ ಅಂತ ಹೇಳ್ತಾರೆ ಈ ಬ್ರಹ್ಮಹತ್ಯ ದೋಷ ಇರೋದ್ರಿಂದ ಯಾಕೆಂದರೆ ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣ ಸ್ನೇಹಿತನ ಹತ್ಯೆ ಮಾಡಿರ್ಬೋದು ಹತ್ಯೆ ಮಾಡಿದಿನ ಚಾಕಾಗಿ ಸಾಯಿಸಲೇಬೇಕು ಅಂತ ನೀರು ತಳ್ಳಿರ್ಬೋದು ಅಥವಾ ಬೆಟ್ಟದಿಂದ ಬೆಳೆಸಿರ್ಬೋದು ಅಥವಾ ಶೂಟ್ ಮಾಡಿರ್ಬೋದು ಅಥವಾ ಕೊಲೆ ಮಾಡಿರ್ಬೋದು ಊಟದಲ್ಲಿ ವಿಷಾಕ್ ಸಾಯಿಸಿರ್ಬೋದು ಏನೋ ಬ್ರಹ್ಮಹತ್ಯ ದೋಷ ಇರೋದ್ರಿಂದ ಆಗ ಹುಡುಕ್ತರ ಮಕ್ಕಳು ಸತ್ತೋಗ್ತಿರ್ತಾರೆ ಆದ್ದರಿಂದ ಬ್ರಹ್ಮಹತ್ಯ ದೋಷ ಇರೋದ್ರಿಂದ ಇವರು ಭಾಳ ವಿಶೇಷವಾಗಿ ಒಂದು ಪರಿಹಾರನ ಮಾಡ್ಕೋಬೇಕಾಗತ್ತೆ ಅದೇನು ಪರಿಹಾರ ಅನ್ನೋದನ್ನು ನಾನು ನಾಮೇಲೆ ಆಮೇಲೆ ಹೇಳ್ತೀನಿ ಇವರು ಸಾಯೋ ತನಕ ಏನೇನು ಕಷ್ಟಗಳನ್ನು ಅನುಭವಿಸ್ತಾರೆ ಅಂದರೆ ಐದು ವರ್ಷ ಆರು ತಿಂಗಳು ಹನ್ನೊಂದನೇ ದಿನ ಒಂದು ಕಂಟಕ ಬರುತ್ತೆ ಇವ್ರಿಗೆ ಬದುಕಿದ್ದಾಗ ಮೂವತ್ತನೇ ವರ್ಷ ಏಳು ತಿಂಗಳು ಆರನೇ ದಿನದಲ್ಲಿ ಇವ್ರಿಗೊಂದು ಕಂಟಕ ಬರುತ್ತೆ ಈ ಜಮದಲ್ಲಿ ಮೂವತ್ತೆರಡು ವರ್ಷ ಏಳು ತಿಂಗಳು ಒಂದನೇ ದಿನಕ್ಕೆ ಇರೋ ಒಂದು ಕಂಟಕ ಇದೆ ಮೂವತ್ತಾರನೇ ವಯಸ್ಸಿನಲ್ಲಿ ಹತ್ತು ದಿವಸ ಹತ್ತು ತಿಂಗಳಾದಮೇಲೆ ಇಪ್ಪತ್ತಾರನೇ ದಿನಕ್ಕೆ ಕಂಟಕ ಐವತ್ತೈದನೇ ವಯಸ್ಸಿಗೆ ಒಂದು ತಿಂಗಳಾದಮೇಲೆ ಇಪ್ಪತ್ತೊಂಬತ್ತನೇ ದಿವಸಕ್ಕೆ ಕಂಟಕ ಅರವತ್ತೆರಡನೇ ವಯಸ್ಸಿಗೆ ಕಾಲಿಟ್ಟಾಗ ಒಂದನೇ ತಿಂಗಳಾದಮೇಲೆ ಹನ್ನೆರಡು ದಿನಕ್ಕೆ ಕಂಟಕ ಅರವತ್ತೇಳನೇ ವಯಸ್ಸಲ್ಲಿ ಹತ್ತನೇ ತಿಂಗಳಾದ್ಮೇಲೆ ಐದೇ ದಿನಕ್ಕೆ ಕಂಟಕ ಎಪ್ಪತ್ತೊಂಬತ್ತು ವರ್ಷ ಆದಮೇಲೆ ನಾಲ್ಕನೇ ತಿಂಗಳು ಏಳನೇ ದಿನಕ್ಕೆ ಕಂಟಕ ಎಂಬತ್ತು ವರ್ಷ ಆದಮೇಲೆ ಹದಿನಾಲ್ಕು ತಿಂಗಳಾದಮೇಲೆ ಏಳನೇ ದಿನಕ್ಕೆ ಕಂಟಕ ಎಂಬತ್ತು ವರ್ಷ ಆದಮೇಲೆ ಐದನೇ ತಿಂಗಳು ಹದಿನೈದು ದಿನಕ್ಕೆ ಕಂಟಕಗಳು ಇಲ್ಲಿ ಕಂಟಕಗಳು ಅಂತಂದರೆ ನೀರಲ್ಲಿ ಬೀಳುವಂಥದ್ದು ಆ್ಯಕ್ಸಿಡೆಂಟ್ ಹಾಕ್ಸಕ್ತೋ ಆ್ಯಕ್ಸಿಡೆಂಟ್ ಆಗುವಂಥದ್ದು ಮತ್ತು ಬೇರೆಯವರಿಂದ ಅಪಮಾನ ನಿಂದನೆಗಳೊಳಗಾಗಿ ಜೈಲಿಗೆ ಹೋಗುವಂಥದ್ದು ಮನೆ ಬಿಟ್ಟು ಹೋಗುವಂಥದ್ದು ಇನ್ನೊಬ್ಬರು ನಾನೇನು ತೊಂದರೆ ಮಾಡಿಲ್ಲ ಅಪವಾದ ಮಾಡ ನನ್ನ ಹೆಸಲಿ ನಾನು ಮಾಡಿದ್ದೀನಿ ಅಂತ ಸಾಬೀತು ಮಾಡಿಸ್ ನಾನು ಜೈಲಿಗೆ ಹಾಕ್ಸ್ಬಿಡೋದು ಇವೆಲ್ಲ ಕಂಟಕ ಮೃತ್ಯು ಕಂಟಕ ಸ್ಥಾನಮಾನ ಕಂಟಕ ಮತ್ತು ದೇಹ ಕಂಟಕ ರೋಗಬಾಧೆಗಳು ವಾ ಏನು ಸೀರಿಯಸ್ಸಾಗಿ ಆರು ತಿಂಗಳು ಒಂದು ವರ್ಷ ಅಡ್ಮಿಟ್ ಆಗಿಬಿಡೋದು ವಾಸಿಯಾಗಿ ಬಂದರೆ ಅವ್ನು ಮತ್ತೆ ಮರು ಜನ್ಮ ಬಂದಂಗೆ ಜೈಲಿಗೆ ಹೋಗಿ ಬಂದರೆ ಹೊಸ ಮನುಷ್ಯ ಆದಂಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಸಡನ್ನಾಗಿ ಸಾಯ್ಲಿಲ್ಲ ಹೆಂಗೋ ಬದುಕು ಇಚ್ಛೆ ಬಂದಿದ್ದಾನೆ ಹೊರ್ಗೆ ಬಂದು ಇದು ಹೊಸ ಜನ್ಮ ಬಂದಂಗೆ ಅಂದರೆ ಇದು ಕಂಟಕಗಳು ಇದೆಲ್ಲ ಈ ವಯಸ್ಸಿನಲ್ಲಿ ಈ ತಿಂಗಳು ಈ ದಿನಗಳಲ್ಲಿ ಶಾಂತಿನ ಆಯಾ ದ ಜಾತಕ ನೋಡಿಕೊಂಡು ದಶಾಭಕ್ತಿ ಏನು ನಡೀತಿದೆ ನೋಡಿ ಮಾಡ್ಕೊಂಡು ಬಂದರೆ ಕಂಟಕಗಳೆಲ್ಲ ಗೆದ್ದರೆ ಕಳ್ಕೊಂಡು ಬಂದರೆ ಎಂಬತ್ತ್ಮೂರು ವರ್ಷ ಆಯಿಸು ಅಶ್ವಿನಿ ನಕ್ಷತ್ರ ಮೂರನೇ ಪಾದಕ್ಕೆ ಅಶ್ವಿನಿ ನಕ್ಷತ್ರ ಮೂರನೇ ಪಾದಕ್ಕೆ ಈ ಒಂದು ಕಾನ್ಸೆಪ್ಟ್ಸ್ ಮೇಲೆ ಎಂಬತ್ತ್ಮೂರು ವರ್ಷ ಆಯಿಸಿರುತ್ತೆ ಇದು ಕಂಟಕಗಳೆಲ್ಲ ಪಾಸಾದರೆ ಅಂದರೆ ಎಲ್ಲ ಶಾಂತಿ ಮಾಡಿ ಆ್ಯಕ್ಷನ್ ತಪ್ಪಿಸ್ಕೋಬೇಕು ಜೈಲಿಗೆ ಹೋಗೋದು ಇನ್ನೊಂದು ರೋಗ ಬಾಧೆಯಿಂದ ಮನೆ ಬಿಟ್ಟು ಹೋಗ್ಬಿಟ್ಟು ಎಷ್ಟೋ ದಿವಸ ಕಣ್ಣು ಕಾಣ್ದಂಗಿದ್ದು ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಮನೆಗೆ ಬರೋದು ಈ ಥರದ್ದೆಲ್ಲ ಇರ್ತದೆ ಇದೆಲ್ಲ ಆಯಾ ದಶಾಭುಕ್ತಿ ನೋಡ್ತಾ ಇರಬೇಕು ಆಯಾ ಏಜ್ ಬಂದಾಗ ಆ ಏಜ್ಗೆ ಆಯಾ ಶಾಂತಿಗಳನ್ನು ಮಾಡಬೇಕು ಫಸ್ಟ್ ಇವ್ರು ಮಾಡಬೇಕಾಗಿದ್ದು ಕುಜಶಾಂತಿ ಮತ್ತು ಬುಧಶಾಂತಿ ಇವರಿಷ್ಟರು ಮಾಡ್ತಾ ಇರಬೇಕು ಇವರ ಒಂದು ಜನ್ಮ ಏನು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಏನು ಇದೆ ಅಂತಂದರೆ ಕೆಲವರಿಗೆ ವಿವಾಹ ಆಗತ್ತೆ ಕೆಲವು ವಿವಾಹ ಆಗದೇ ಇರ್ಬೋದು ವಿಳಂಬ ಆಗ್ಬೋದು ಅಕಸ್ಮಾತ್ ಆದರೂ ಕೂಡ ಹೆಂಡತಿ ಮೇಲೆ ಸಂಶಯ ಗಂಡನ ಮೇಲೆ ಸಂಶಯ ಈ ಥರದಲ್ಲೇ ಗೊಂದಲದಲ್ಲೇ ಕಾಲ ಕಳೆದೋಗ್ಬಿಡ್ತದೆ ಇದು ಕೂಡ ಅಶ್ವಿನಿ ನಕ್ಷತ್ರ ಒಂದು ಮೂನೇ ಪಾದ ಇವರೆಲ್ಲ ಅಗ್ನಿತತ್ವದಲ್ಲಿರೋದರಿಂದ ಮೇಷರಾಶಿ ಅಗ್ನಿತತ್ವ ಇರೋದ್ರಿಂದ ಇವರು ದೀಪೋತ್ಸವ ದೀಪ ಬೆಳಗೋದು ದೀಪದಾನ ಮಾಡೋದು ಹೋಮಗಳನ್ನು ಮಾಡೋದು ಅಗ್ನಿತತ್ವ ಇರೋದ್ರಿಂದ ಬೆಂಕಿಗೆ ಸಂಬಂಧಪಟ್ಟಂಥದ್ದು ಕರ್ಮಗಳನ್ನು ಕ್ರಿಯೆಗಳನ್ನು ಮಾಡ್ತಾರೆ ಭಾಳ ಒಳ್ಳೆಯದು ಚರರಾಶಿಯಾಗಿರೋದ್ರಿಂದ ಮೇಷರಾಶಿ ಚಂಚಲ ಮನಸ್ಸಿರ್ತದೆ ಟ್ರಾನ್ಸ್ಫರ್ ಆಗೋದು ಆ ಕೆಲಸ ಮಾಡೋದು ಮಧ್ಯೆ ಶುರು ಮಾಡೋದು ಬಿಟ್ಬಿಡೋದು ಒಂಥರ ಮನಸ್ಸಿನಲ್ಲಿ ಚಂಚಲ ಗೊಂದಲ ಆದ್ದರಿಂದ ಬುಧ ಶುಕ್ರ ಚೆನ್ನಾಗಿ ಪೂಜೆ ಮಾಡಬೇಕು ಪಿತ್ತ ಪ್ರವೃತ್ತಿ ಇರೋ ದೇಹದಿಂದ ಪಿತ್ತಕ್ಕೆ ಸಂಬಂಧಪಟ್ಟಂಥ ಆಗಾಗ ಆಯಾ ಏಜಿಗೆ ಬರುತ್ತೆ ತುಂಬ ಅಹಂಕಾರ ಕ್ರೂರ ಸ್ವರೂಪ ಇರೋದರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಮ ಗರ್ವದಿಂದ ಮತ್ತು ಕೋಪದಿಂದ ನಮ್ಮ ಕಷ್ಟಗಳಿಗೆ ನಾವೇ ಗುರಿಯಾಗಿಬಿಡ್ತೀವಿ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಜನನ ಆಗಿರೋರು ನಿತ್ಯ ಅಶ್ವಿನಿ ದೇವತೆಗಳನ್ನು ನೆನೆಸ್ಕೋಬೇಕು ಸ್ಮರಣೆ ಮಾಡಬೇಕು ಅಧಿದೇವತೆ ಆದಂಥ ಪೂಷಣ ಅಂತ ಅಧಿದೇವತೆ ಓಂ ಪೂಷಣ ಯಮ ಅಂತ ಹೇಳಬೇಕು ಪ್ರತ್ಯದಿ ದೇವತೆ ಯಮದೇವರು ಯಮ ನಕ್ಷತ್ರ ಮೂರನೇ ಪಾದಕ್ಕೆ ಯಮದೇವರು ಪ್ರತ್ಯದಿ ದೇವತೆ ಹೆಡ್ಡು ಅಶ್ವಿನಿ ದೇವತೆ ಒಂದು ದೇವತೆಗಳು ನಮ್ಮ ಅಶ್ವಿನಿ ನಕ್ಷತ್ರಕ್ಕಾದರೆ ಅವ್ರಿಗೆ ಹೆಡ್ಡು ಪೂಷಣ ಅಂತ ಅಶ್ವಿನಿ ದೇವತೆ ಪೂಷಣಕ್ಕೆ ಯಮದೇವರು ಬಾಸ್ ಅದರಿಂದ ಅಶ್ವಿನಿ ದೇವತೆಗಳು ಯಾವ ದೇವರಿಗೂ ಕೈ ಮುಗಿಲಿಲ್ಲ ಇವ್ರು ನೆನೆಸ್ತಾ ಇರಬೇಕು ಮಂಗಳ ಗ್ರಹ ನಾವು ಕುಜ ಅಂತೀವಿ ಅದರಿಂದ ಶಿವನ ಪೂಜೆ ಮಾಡೋರು ವಿಷ್ಣು ಪೂಜೆ ಮಾಡೋಲ್ಲ ವಿಷ್ಣು ಪೂಜೆ ಮಾಡಿ ಶಿವನ ಪೂಜೆ ಭೇದ ಭಾವ ಇರ್ತದೆ ಅದರಿಂದ ಕುಜಕ್ಕೆ ಅಧಿಪತಿಗಳು ಶುಕ್ ಇದು ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯ ಆದ್ದರಿಂದ ಅವರವರ ಅನುಸಾರವಾಗಿ ಪದ್ಧತಿ ಪ್ರಕಾರ ಶಿವನ ಪೂಜೆ ಮಾಡೋರು ಸುಬ್ರಹ್ಮಣ್ಯ ಮಾಡಿ ವಿಷ್ಣು ಆರಾಧನೆ ಮಾಡಲು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು ಇಲ್ಲಿ ಬುಧ ಇರೋದರಿಂದ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಬೇಕು ವಿಷ್ಣು ಸ್ಮರಣೆ ಮಾಡಬೇಕು ಈ ಒಂದು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಭಾಳ ವಿಶೇಷವಾಗಿ ಆಗಾಗ ದಾರಿ ಹೋಕರಿಗೆ ಮಾರ್ಗ ಮಧ್ಯದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಕೆರೆ ಕಟ್ಟಿಸ್ಕೊಡೋದು ಬಾವಿ ಕಟ್ಟಿಸ್ಕೊಡೋದು ಬೋರ್ ಹಾಕ್ಸೋದು ಈ ಥರದೆಲ್ಲ ಮಾಡೋದ್ರಿಂದ ಇವರಿಗೆ ಎಲ್ಲ ಥರದಲ್ಲೂ ಒಳ್ಳೆಯದಾಗ್ತದೆ ಇದು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ವಂಶಕ್ಕೆ ಕೇಡು ತರುವಂಥದ್ದು ಅಂತ ಹೇಳಿದಾವಾಗಲೇನು ಆದ್ದರಿಂದ ಅವರು ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳಿರೋ ಓಡಾಡೋ ಜಾಗ ಗುರುಗಳ ದರ್ಶನ ಗುರುಗಳ ಜೊತೆ ಮಾತಾಡೋದು ಗುರು ಸೇವೆ ಮತ್ತು ಗುರು ಜೊತೆಗಳ ಸಂಬಂಧ ಜಾಸ್ತಿ ಈ ಥರ ಇದ್ದಾಗ ಭಾಳ ಈ ದೋಷದಲ್ಲಿರೋರಿಗೆ ಕಮ್ಮಿ ಆಗುತ್ತೆ ತೊಂದರೆಗಳು ಹರಿವಂಶ ಬಗ್ಗೆ ಪುರಾಣಗಳನ್ನು ಓದಬೇಕು ಪ್ರಾಶಿತ ಮಾಡ್ಕೋಬೇಕು ಇವರು ಈ ಥರ ಮಾಡೋದ್ರಿಂದ ಅವರಿಗೆ ಜೀವನದಲ್ಲಿ ಎಲ್ಲ ಥರ ಸುಖಗಳು ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುತ್ತೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಅನ್ನೋದೆಲ್ಲ ಪ್ರಾಬ್ಲಮ್ಮು ಇದೇ ಈ ಜನ್ಮದಲ್ಲಿ ಉಟ್ಬಿಟ್ಟಿದ್ವಿ ಅಶ್ವಿನಕ್ಷತ್ರ ಮೂರನೇ ಪಾದ ಮೇಷರಾಶಿಲಿ ಕೂಜಾ ಅಂದರೆ ನರಸಿಂಹ ಸುಬ್ರಹ್ಮಣ್ಯ ಬುಧ ಗ್ರಹಕ್ಕೆ ಶಾಂತಿ ವಿಷ್ಣು ಸಹಸ್ರನಾಮ ಜಲದಾನ ಕೆರೆ ಕಟ್ಟಿಸೋದು ಬಾವಿ ಬೋರ್ ಹಾಕ್ಸ್ಕೊಡೋದು ಕೆರೆ ಕಟ್ಟಕ್ಕೆ ಬಾವಿ ಕಟ್ಟಕ್ಕೆ ಮತ್ತು ಇದು ಧನ ಸಹಾಯ ಮಾಡೋದು ಇವೆಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳಿಗೆ ಚೆನ್ನಾಗಿ ಸೇವೆ ಮಾಡಬೇಕು ಅಶ್ವಿನಿ ನಕ್ಷತ್ರ ಮೂರನೇ ಪಾದವರು ಹೆಣ್ಣಾಗಲಿ ಗಂಡಾಗಲಿ ತಂದೆ ತಾಯಿಗಳಿಗೆ ಸೇವೆ ಮಾಡಿ ತಂದೆ ತಾಯಿ ಇಲ್ಲ ಅಂದರೆ ವೃದ್ಧಾಶ್ರಮಕ್ಕೋಗಿ ಸೇವೆ ಮಾಡಿ ವೃದ್ಧರಿಗೆ ಅತೃಪ್ತ ಸಂತಾನ ಮೃತ್ಯು ಸಂತಾನ ಆಗಿರೋದ್ರಿಂದ ಅನಾಥಾಶ್ರಮಕ್ಕೆ ಹೋಗಿ ಅನಾಥ ಮಕ್ಕಳಿಗೆ ಹುಟ್ಟಿದ ಹಬ್ಬ ದಿವಸ ನಿಮ್ಮ ಹುಟ್ಟಿದ ದಿವಸ ಅಥವಾ ಹುಟ್ಟಿದ ಹಬ್ಬ ದಿವಸ ಅವ್ರ ಜೊತೆ ಹೋಗಿ ಊಟ ಕೊಡೋದು ಬಟ್ಟೆ ಹಂಚೋದು ಒಂದು ಮಗುಗೆ ಏನೇನು ಬೇಕೋ ಅದನ್ನೆಲ್ಲ ನಿಮ್ಮ ಕೈಲಾದಷ್ಟು ಒಂದು ಮಗುಗೋ ಎರಡು ಮಗುಗೋ ಮೂರು ಮಗುಗೋ ನೀವು ದಾನ ಮಾಡಬೇಕು ಇಂಥವರು ಒಂದು ಮಗುನ ಅನಾಥ ಆಶ್ರಮದಲ್ಲಿ ದತ್ತು ತೊಗೊಂಡು ಅಶ್ವಿನಕ್ಷತ್ರ ಮೂರನೇ ಪಾದ ಹೆಣ್ಣಾಗಲಿ ಗಂಡಾಲಿ ಆ ದತ್ತು ತೊಗೊಂಡು ಮಗುಗೆ ಆಶ್ರಮದಲ್ಲಿ ಮಗು ಇರುತ್ತೆ ಆ ಮಗುಗೆ ಏನು ಬೇಕು ಒಂದು ವರ್ಷಕ್ಕಾಗುವಂಥ ಊಟ ತಿಂಡಿ ಬಟ್ಟೆ ಖರ್ಚನ್ನೆಲ್ಲ ನೀವು ಕೊಟ್ಟರೆ ಓ ಜಮದ್ದು ಶಾಪ ಈ ಜಾಮದಾಗ ಆಗುತ್ತೆ ಇದು ಯಾವುದೂ ಮಾಡಲಿಲ್ಲ ಅಂದರೆ ಈ ಶಾಪ ಮತ್ತೆ ನೆಕ್ಸ್ಟ್ ಹೋಗುತ್ತೆ ಈ ದೋಷ ನೆಕ್ಸ್ಟು ನೆಕ್ಸ್ಟ್ ಬರ್ತು ಇದೇ ಉಡ್ತೀವಿ ಅಶ್ವಿನಿ ನಕ್ಷತ್ರ ಮೂರನೇ ಪಾತ್ರೆ ಮೇಷರಾಶಿಲಿ ಉಡ್ತೀವಿ ಅದರಿಂದ ಗೋ ಸೇವೆ ಗೋದಾನ ಮಾಡಬೇಕು ಗೋ ಸೇವೆ ಮಾಡಬೇಕು ಮನೇಲೊಂದು ಕುದುರೆದು ಒಂದು ಫೋಟೋ ಹಾಕೋಬೇಕು ಹಸು ಮಲಗೋ ಜಾಗ ಹಸು ಸಗಣಿ ಎತ್ತಾಕೋದು ಹಸು ಗೋಮೂತ್ರ ಎತ್ತಾಕೋದು ಕ್ಲೀನ್ ಮಾಡೋದು ಗೋಗಳಿಗೆ ಸೇವೆ ಮಾಡೋದು ಹಸು ಮೈ ಒರೆಸೋದು ಮೈ ಉಜ್ಜೋದು ಹಸುಗೆ ಮೇವು ಹಾಕೋದು ಈ ಥರ ಮಾಡಬೇಕು ಕುದುರೆ ಥರಲ್ಲ ಅಂಥವ್ರಿಗೆ ನೀವು ಆಗಾಗ ಅವ್ರಿಗೆ ಏನಾದರೂ ಊಟ ಬಟ್ಟೆ ಎಲ್ಲ ಕೊಡ್ತಾ ಇರಬೇಕು ಅಶ್ವಿನಿ ನಕ್ಷತ್ರ ಮೂರನೇ ಪಾದದವರು ನಾನು ಆಗಲೇ ಹೇಳ್ತಾಯಿದ್ದೆ ಅಶ್ವಿನಿ ನಕ್ಷತ್ರ ವಂಶಕ್ಕೆ ಕೇಳಿ ತರುವಂಥ ಕೇಳುವುದಲ್ಲ ನಡೀತದೆ ಇದಕ್ಕಿದಾಗ ಬಂದ್ಬಿಡುತ್ತೆ ಆ ದಶಾಭಕ್ತಿನಲ್ಲಿ ಅದರಿಂದ ಆಗಾಗ ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡೋದ್ರಿಂದ ನಮ್ಮ ನಕ್ಷತ್ರ ಪಾದಕ್ಕೂ ಶಾಂತಿ ನಕ್ಷತ್ರಕ್ಕೂ ಶಾಂತಿ ರಾಶಿಗೆ ಶಾಂತಿ ಆಗುತ್ತೆ ಅದರಿಂದ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರ ಮತ್ತು ಒಂಬತ್ತು ಗ್ರಹಗಳು ಶಾಂತಿ ಆಗಬೇಕು ಅಂದರೆ ಜಗತ್ತಿನಲ್ಲಿ ನೀವು ಹೋಮ ಪೂಜೆ ಮಾಡ್ತಿರೋದು ಗೊತ್ತಿಲ್ಲ ನಿರಂತರವಾಗಿ ಸಮಾಜ ಸೇವೆ ಗೋ ಸೇವೆ ಗುರು ಸೇವೆ ಮಾಡಬೇಕು ಇದು ನನ್ನ ಕಡೆಯಿಂದ ಕೊಡುವಂಥ ಒಂದು ವಿಶೇಷ ಅದೇ ದುಡ್ಡು ಖರ್ಚಿಲ್ಲ ಒಂದು ಅರಿವು ಅಷ್ಟೇ ಇದು ಜನ್ರಲ್ಲಾಗಿ ಲೈಫ್ ಲಾಂಗ್ ಇದು ಮಾಡೋಂಥದ್ದು ನಿಮ್ಮ ಊಟದಬ್ಬ ದಿವಸ ನೀರಿನ ದಾನ ಮಾಡಿ ದ ಈಗೆಲ್ಲ ಬೇರೆ ಈಗ ಸಂಬಾರ ಶುರುವಾಗಿದೆ ಎಲ್ಲರೂ ಒಂದು ಕಡೆ ಮಡಕೆಲ್ಲ ಒಂದು ನೀರು ನೀರಿಟ್ಬಿಡಿ ದಾರಿ ಹೋಗರು ಬಂದು ಕುಡ್ಕೊಂಡು ಹೋಗ್ತಾರೆ ಇಲ್ಲ ಒಂದು ಎಲ್ಲೋ ಒಂದು ನೀರಿನ ಒಂದು ತಂಗುದಾಣ ಅಂತ ಮಾಡಿ ಅಲ್ಲಿ ಅಲ್ಲಿ ತ ನೀರು ಬಂದು ಕುಡ್ಕೊಂಡು ಹೋಗೋದು ಹೀಗೆ ಭಾಳ ವಿಶೇಷ ನಕ್ಷತ್ರ ಮೂರನೇ ಪಾದ ಮಾಡಿದ್ರೆ ಅವರಿಗೆ ಓದೋದಲ್ಲಿ ಕೆಲಸದಲ್ಲಿ ಮದುವೆ ಮಕ್ಕಳೆಲ್ಲಾದರೂ ಚೆನ್ನಾಗಾಗುತ್ತೆ ಒಂದು ನೀರು ದಾನದಲ್ಲಿ ಎಷ್ಟೋ ಪರಿಹಾರ ಆಗಿಬಿಡುತ್ತದೆ ಈ ನಕ್ಷತ್ರದ ಪಾದಲುಟ್ಟಿರೋರು ಅದು ಈ ರಾಶಿಯವ್ರಿಗೆ ಅದರಿಂದ ಇದು ಒಂದು ವಿಶೇಷತೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ವೀಕ್ಷಕರೇ ಮುಂದಿನ ತಿಂಗಳು ನವ ಏಪ್ರಿಲ್ ಎರಡನೇ ತಾರೀಕು ಭಾನುವಾರ ನಾನು ತೆರೀಕೆರೆಯಲ್ಲಿ ಅಂದರೆ ಶಿವಮೊಗ್ಗ ಭದ್ರವಾತಿ ತರುವಂಥ ತೆರಕೆರೆಯಲ್ಲಿ ಅಗ್ನಿಹೋತ್ರಿ ದೀಕ್ಷೆ ನೀಡ್ತಾ ಇದ್ದೀನಿ ಅಗ್ನಿಹೋತ್ರೆ ಅಂದರೆ ಸೂರ್ಯ ಉದಯ ಆಗುವಾಗ ಸೂರ್ಯ ಮುಳುಗುವಾಗ ಎರಡೇ ಮಂತ್ರದಲ್ಲಿ ಎರಡೇ ನಿಮಿಷ ಮಾಡುವಂಥ ದೊಡ್ಡ ವಿಶೇಷವಾದಂಥವು ನಿತ್ಯ ನಿರಂತರ ಹೋಮ ಸಾಲ ಇರ್ಬೋದು ರೋಗಬಾಧೆ ಇರ್ಬೋದು ಎಲ್ಲ ಗ್ರಹಗಳಿಗೂ ಎಲ್ಲ ರಾಶಿಗಳಿಗೂ ಎಲ್ಲ ನಕ್ಷತ್ರ ಶಾಂತಿ ಅಗ್ನಿಹೋತ್ರಿ ಈ ಒಂದು ಅಗ್ನಿಹೋತ್ರಿ ಮಾಡೋದು ಹೇಗೆ ಯಾತಕ್ಕೆ ಮಾಡಬೇಕು ಅನ್ನೋದನ್ನು ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆ ತನಕ ಕ್ಲಾಸ್ ಮಾಡ್ತೀನಿ ಆಮೇಲೆ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರ ಒಬ್ಬ ಅಗ್ನಿಹೋತ್ರಿ ಆಗಬೇಕು ಇವತ್ತಿನ ದಿವಸ ಯಾಕೆಂದರೆ ನಾನಾ ನಕ್ಷತ್ರ ನಾನಾ ರಾಶಿ ನಾನಾ ಹುಟ್ಟಿರೋದ್ರಿಂದ ನಾವು ಮನೆಗಳಲ್ಲಿ ಒಂದು ವಾಸ್ತುಲಿರಬೇಕಾದ್ರೆ ಗಂಡನೊಂದು ಜಾತಕ ಇಂಟಿಜೊಂದು ಜಾತಕ ಮಕ್ಕಳದೊಂದು ಜಾತಕ ಅತ್ತೆ ಮಾವ ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ ಯಾರಿಂದೋ ಹೇಗೋ ಒಂದು ತೊಂದರೆಗಳಾಗ್ತಿರ್ತದೆ ಅದೃಷ್ಟ ಬರುತ್ತೆ ಅದೃಷ್ಟ ಕಳ್ಕೊತೀವಿ ಅದರ ಸರಿಸಮವಾಗಿ ಮಾಡುವಂಥ ಶಕ್ತಿ ಇರೋದು ಈ ಅಗ್ನಿಹೋತ್ರಿಗೆ ಅದರಿಂದ ನಿತ್ಯ ನಿರಂತರ ಹೋಮ ಈ ಅಗ್ನಿಹೋತ್ರಿ ಇದನ್ನು ನೀವು ಮಾಡಬೇಕು ಭಾಗವಹಿಸಬೇಕು ಅನ್ನೋದಾಗಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ ಈ ಅಗ್ನಿಹೋತ್ರಿ ರಿಜಿಸ್ಟ್ರೇಷನ್ ಲಿಂಕ್ ಇದಕ್ಕೆ ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ಐಟಮ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ನಮ್ಮ ಆಫೀಸಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಎಲ್ಲಿ ಬರಬೇಕು ಹೇಗೆ ಬರಬೇಕು ಅಂತ ಪ್ರತಿಯೊಬ್ಬರ ಮೇಲೆ ಅಗ್ನಿಹೋತ್ರಿ ಆದ್ರೆ ಮಾತ್ರ ಇವತ್ತಿನ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯ ಅಂತ ಎರಡನೇದು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೆಲವು ಜನ ಕೇಳ್ತಾಯಿದ್ರು ಅದಕ್ಕಿನ ಮೇಲೆ ಒಂದು ಫೋನ್ ಮಾಡೋದಾಗಲಿ ಅಥವಾ ಲೆಟ್ರ್ ಹಾಕೋದು ಬೇಡ ನಾವು ಕೆಲವು ಡೇಟನ್ನು ಫಿಕ್ಸ್ ಮಾಡಿದ್ದೀವಿ ಆ ಡೇಟಿಗೆ ನಿಮ್ಗೆ ಅನುಕೂಲ ಆಗೋದಿರ ಆ ಡೇಟಿಗೆ ಮತ್ತು ಟೈಮ್ ನೀವೇ ಬಂದು ಭೇಟಿ ಮಾಡ್ಬೋದು ಅದಕ್ಕೆ ಡಬ್ಲ್ಯೂ 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 ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಇದೊಂದು ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಇಲ್ಲಿ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಯಾವ ಟೈಮ್ ಬೇಕು ನೀವೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಬಂದು ಭೇಟಿ ಮಾಡ್ಬೋದು ಬರಬೇಕಾದ್ರೆ ಜಾತಕ ಇದ್ರೆ ಜಾತಕ ತನ್ನಿ ಮತ್ತು ಮೆಡಿಕಲ್ ರಿಪೋರ್ಟ್ ಏನೋ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆ ಸಂಬಂಧಪಟ್ಟಿದ್ದ ಮೆಡಿಕಲ್ ರಿಪೋರ್ಟ್ ತನಿ ಎರಡೂ ಏನೂ ಇಲ್ಲ ಅಂದರೆ ನಾವು ಬೇರೆ ರೀತಿ ಟೆಸ್ಟ್ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದರಿಂದ ಇನ್ಮೇಲೆ ಯಾರು ಫೋನ್ ಮಾಡೋದು ಬೇಡ ಮತ್ತು ಲೆಟ್ರ್ ಹಾಕೋದು ಬೇಡ ಈ ಸೈಟು ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಒಂದಕ್ಕೆ ಲಾಗಿನ್ ಆದರೆ ನೀವೇ ನಿಮ್ಮ ಡೇಟಿಗೆ ಅನುಕೂಲ ತಕ್ಕಂತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ನಾನು ಭೇಟಿ ಮಾಡ್ಬೋದು ನಮ್ಮ ಹಳೆ ಸಂಚಿಕಲ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಹಿಬ್ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇನ್ನೊಂದು ಯಶ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೂ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡೋದಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅದರಲ್ಲೂ ಕೂಡ ನಿಮಗೆ ಭಾಳ ಇನ್ಫಾರ್ಮೇಷನ್ ಸಿಗುತ್ತೆ ಇವತ್ತು ನಕ್ಷತ್ರ ಮೂರನೇ ಪಾದ ಬಗ್ಗೆ ಮಾತಾಡಿದ್ರೆ ಇದು ಮಾತಾಡ್ಕೋರು ಒಂದು ತಿಂಗಳು ಬೇಕು ಮತ್ತೆಲ್ಲಿ ಉಡ್ತಾರೆ ಹೇಗಾಗುತ್ತೆ ಅದೆಲ್ಲ ಈ ವಿಷಯ ಹೇಳ್ಬೋದು ಆದರೆ ಸಮಯದ ಅಭಾವ ಇರೋದ್ರಿಂದ ನಾನು ಭಾಳ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಈ ಈ ರಾಶಿ ಈ ನಕ್ಷತ್ರ ಪಾಲು ಹುಟ್ಟಿದವ್ರಿಗೆ ಇದೊಂದು ಅರಿವು ಇರಲಿ ಯಾತಿಗೂ ಗುಟ್ಬಿಟ್ಟಿದ್ದೀವಿ ಯಾಕೆ ಹಿಂಗಿದೆ ಅನ್ನೋದನ್ನು ಅರ್ಥವಾಗಲಿ ಅಂತೇಳಿ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಮೇಷರಾಶಿಲಿ ಯಾಕೆ ಕೊಡ್ತಾರೆ ಅವ್ರದ್ದು ಏನಾಗುತ್ತೆ ಅವ್ರ ಆಯುಷ್ ಎಷ್ಟು ಅವ್ರು ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ತಿಳಿಸ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್